ಆ ಮನೆಗೆ ಒಂದು ಬೆಕ್ಕು ಸಾಕಿದ್ರು. ಬಹಳ ಬೆಕ್ಕು ಗೊತ್ತೈತಲ್ಲ, ಅದು ತನ್ನ ತುಂಟಾಟ ಮಾಡ್ತಿತ್ತು. ಒಂದು ಸಲ ಮನೆ ಮಾಲಕ್ತಿ ಅದನ್ನು ಫ್ರೀ ಬಿಟ್ಲು, ಅದ್ರ ಮೇಲೆ ಲಕ್ಷಣ ಕೊಡಲಿಲ್ಲ. ಒಂದು ಸಲ ಚೆಕ್ ಮಾಡಬೇಕು ಅಂತ ತಿಳ್ಕೊಂಡು ಅದ್ರ ಮುಂದೆ ಒಂದಿಷ್ಟು ಸಣ್ಣ ಸಣ್ಣ ಮೀನು, ಒಂದಿಷ್ಟು ಹಲ್ಲಿ, ಆ ನಂತರ ಒಂದಿಷ್ಟು ಸಣ್ಣ ಸಣ್ಣ ಇಲಿಗಳು, ಇಲಿಗಳನ್ನೊಂದು ಬಾಕ್ಸ್ನ ಹಾಕಿಟ್ಲು. ಆ ನಂತರ ಒಂದಿಷ್ಟು ಬೆಣ್ಣೆ, ಒಂದಿಷ್ಟು ಹಾಲು ತಂದಿಟ್ಟು ಬೇಕು ಮಾತು ಕೇಳ್ತಿತ್ತು. ನೀ ಸ್ವಲ್ಪ ಧ್ಯಾನ ಮಾಡಬೇಕೀಗ ಅಂದ್ಲು. ಇದೆಲ್ಲ ಕನ್ಸು ಕೂಡಬೇಕಿದ್ರೆ ಇದರಿಗೆ ಚಂದಾಗಿ ಒಟ್ಟ ಎತ್ತೆತ್ತಲು ಹೊಳಸಾಡಬಾರ್ದು, ಏನು ಮಾಡಬಾರ್ದು, ಕರ್ಮ ಸೋಂಕು ಧ್ಯಾನ ಮಾಡಬೇಕು ಅಂದ್ಲು. ಅದು ಕರ್ಮ ಸೋಂಕು ಅಂತಂಗ ಮಾಡ್ತು ನಾಟಕ. ನೀನು ಕರ್ಮಿಸ್ಕೋ ಅಂದ್ಲು. ಅದು ಬೆಕ್ಕು ಅಮ್ಮ ನೀನು ಕೆರ್ಮಿಸ್ಕೋರಿ ಅಂತಂದ್ರು. ಈಕಿನ ಕರ್ಮುಚ್ಚಿಲ್ಲ ಸ್ವಲ್ಪ. ಆಮೇಲೆ ಆ ಬೆಕ್ಕೇನು ಮಾಡ್ತು ಅನ್ನೋದು ಅದು ಎಲ್ಲರಿಗೂ ಗೊತ್ತಾಗೋ ಬಿಚ್ಚಿಟ್ಟ ರಹಸ್ಯ. ನಮ್ಮ ಗತಿ ಹಾಗೆ ಆಗಿದೆ. ಇವತ್ತು ಲಿವಿಂಗ್ ಟುಗೆದರ್ ಅನ್ನೋದು ಒಂದು ಜೀವನ ಶೈಲಿ ಆಗಿದೆ. ಪಡ್ಡೆ ಹುಡುಗರನ್ನ ಒಂದೇ ಕೋಲಿಯೊಳಗೆ ಹಾಕಿ ನೀವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಸ್ನೇಹಿತರಾಗೇ ಇರಬೇಕು, ಪರಸ್ಪರ ಅಣ್ಣ ತಂಗಿರಂತೆ ಇರಬೇಕು, ಚೆಂದಾಗಿ ಓದಬೇಕು, ಇಷ್ಟೆಲ್ಲ ಉಪದೇಶ ಮಾಡಿ ಒಂದೇ ಕೋಲಿಯೊಳಗೆ ಒಂದು ಇಬ್ಬರನ್ನ ಹುಡುಗರನ್ನ ಒಂದು ಮೂರು ಮಂದಿ ಹುಡುಗಿಯರನ್ನ ಇಟ್ಟು ತಂದೆ ತಾಯಿಗಳು ಬಂದರು ಬೆಂಗಳೂರು ಅಂತ ಸಿಟಿಯೊಳಗೆ ಇಟ್ಟು. ಭಾಳ ಚಂದ ಅಭ್ಯಾಸ ಮಾಡಕತ್ತಿದ್ರು. ಜಿಯೋ ಅಂತ ಟೂ ವೀಲರ್ ಮೇಲೆ ಎಲ್ಲರೂ ಹೋಗೋದು, ಚೈನಿ ಹೊಡೆಯೋದು ಆಯಿತು. ಅಭ್ಯಾಸ ಚಂದ ನಡೆದಿತ್ತು ಆಯಿತು. ಬೆಂಕಿ ಮತ್ತು ಬೆನ್ನಿ ಒಂದ ಕಡೆಗೆ ಇಟ್ಟು ಬೆಂಕಿಗೆ ಬಿಸಿ ಕೊಡಬೇಡ ಅಂತ ಹೇಳಿದರು, ಬೆನ್ನಿಗೆ ನೀನು ಕರಗಬೇಡ ಅಂತ ಹೇಳಿದರು. ಹಂಗೇನೆ ಬೆಕ್ಕಿಗೆ ಹೆಂಗೆ ಧ್ಯಾನ ಮಾಡಂತಂದ್ರೆ ಎಲ್ಲ ಮುಂದಿಟ್ಟು ಹಿಂಗೇನೆ ಏನಾಗಬೇಕೋ ಅದಾಯ್ತು. ಯೌವನದೊಳಗೆ ಏನಾಗಬೇಕೋ ಅದಾಯ್ತು. ಮೂರು ನಿಮಿಷದ ಆಟ, ಐದು ನಿಮಿಷದ ಆಟ ಮುಗೀತು. ಮುಂದೆ ತಮ್ಮ ಪದವಿಗಳನ್ನ ಮುಗಿಸಿದ್ರು. ಮದುವೆಯಾಗ ವಯಸ್ಸಾಯಿತು. ಭಾಳ ಅಟ್ಯಾಚ್ಮೆಂಟ್ ಇದ್ರೆ ಅವರೇ ಮದುವೆ ಹಾಕಿದ್ರು, ಇರ್ಲಿಕ್ಕಂದ್ರೆ ಮತ್ತೆ ಹೊರಗಿನ ಮದುವೆ ಹಾಕಿದ್ರು. ಮದುವೆಯಾಗ ಮುಂದೆ ನೀ ಪ್ಯೂರ್ ಅದೇನು ಅಂತಕೊಂಡು, ಪ್ಯೂರ್ ಅದೇನು ಅಂತಕೊಂಡು ಗಂಡಸು ಕೇಳಿಲ್ಲ, ನೀನು ಪ್ಯೂರ್ ಅದೇನು ಅಂತಕೊಂಡು ಈ ಹೆಣ್ಣು ಕೇಳಿಲ್ಲ. ಯಾಕಂದ್ರೆ ಇಬ್ಬರಿಗೆ ಗೊತ್ತಿತ್ತು ಇಬ್ಬರು ಪ್ಯೂರ್ ಇಲ್ಲ ಅನ್ನೋದು. ಹಾಗೇನೆ ಈಗ ನಮ್ಮ ಸಮಾಜ ಇದು ಒಪ್ಪೈತಿ. ಹೊಸ ಸಮಾಜ ಭಾರತ ದೇಶ ಕಂಡ ಹೊಸ ಸಮಾಜ. ಮೊದಲ ಒರಿಜಿನಲ್ ಇರಬೇಕು ಅಂತಿದ್ರು, ಒರಿಜಿನ್ ಇರಬೇಕು ಅಂತಿದ್ರು. ಈಗ ಆ ಪ್ರಶ್ನೆನೇ ಬರುವುದಿಲ್ಲ. ನಾವು ಬದಲಾಗಿದ್ದೇವೆ, ದೇಶ ಬದಲಾಗಿದೆ, ನಮ್ಮ ಸಂಸ್ಕಾರ ಬದಲಾಗಿದೆ. ಜೈ ಭಾರತ್, ಜೈ ಸನಾತನ ಧರ್ಮ. ಶಿವ ಶಿವ ಶ್ರೀ ಗುರುದೇವ್ ಸುಖೀ ಭವ.